ಸಿದ್ದರಾಮಯ್ಯನವರ 14ನೇ ಬಜೆಟ್ 327,747 ಕೋಟಿ ಗಾತ್ರದ ಬಜೆಟ್ ಗ್ಯಾರಂಟಿ ಯೋಜನೆಗಳಿಗೆ 52,000 ಕೋಟಿಯನ್ನ ಕ್ರೋಡೀಕರಿಸಬೇಕಿದೆ ಅವಕಾರಿ ಮೇಲೆ 20% ಜಾಸ್ತಿ ಒಂದು ಕಾಣ್ತಾ ಇದೆ 3,269 ಕೋಟಿ ರೂಪಾಯಿ ಕೊರತೆ ಬಜೆಟ್ ಮಂಡಿಸಿದ್ದಾರೆ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಸರ್ಕಾರದ 5 ಗ್ಯಾರಂಟಿ ಯೋಜನೆಗಳು ಕಾಂಗ್ರೆಸ್ ನಾಯಕರು ಏನು ಹೇಳ್ತಾರೆ ಬಜೆಟ್ ಬಗ್ಗೆ ರಮೇಶ್ ಬಾಬು ಅವರಿದ್ದಾರೆ ಕಾಂಗ್ರೆಸ್ ನಾಯಕರು ಕಾರ್ಯಕ್ರಮಕ್ಕೆ ಸ್ವಾಗತ ರಮೇಶ್ ಬಾಬು ಅವರೇ 14ನೇ ಬಜೆಟ್ ಸಿದ್ದರಾಮಯ್ಯನವರದು ಸಾಧಾರಣವಾಗಿ ಭಾಳ ನಿರೀಕ್ಷೆಗಳಿತ್ತು ಹೊಸ ಸರ್ಕಾರ ಹೊಸ ಸರ್ಕಾರದ ಬಜೆಟ್ ಒಂದು ಕಡೆ 52,000 ಕೋಟಿಯನ್ನೇ ಮ್ಯಾನೇಜ್ ಮಾಡೋದಕ್ಕೆ ತಿನ್ಕಾಡಿದ್ದಂಗೆ ಕಂಡು ಬರ್ತಾ ಇದೆ ಅನ್ನುವಂಥ ಒಂದು ಮಾತು ಕೇಳಿ ಬಂತು ನಿಮ್ಮ ರಿಯಾಕ್ಷನ್ ಹೌದು ಬಿಜೆಪಿಯವರ ಪ್ರಕಾರ ತಿನ್ಕಾಡಿದ್ದಾರೆ ಯಾಕೆಂದರೆ ಅವರು ಮೊಸಲು ಕಲ್ಲು ಹುಡ್ಕೋಂತ ಕೆಲಸ ಮಾಡ್ತಿದ್ರು ಎಲ್ಲಿ ತಿನ್ಕಾಡೋರೆ ಯಾಕೆ ತಿನ್ಕಾಡೋರೆ ಅಂತ ಅವ್ರಿಗೆ ಹೇಳಿಬಿಟ್ರೆ ನಮ್ಗೆ ಖುಷಿಯಾಗುತ್ತೆ ನಾನು ಈಗ ನೋಡ್ತಾ ಇದ್ದೆ ಬಸವರಾಜ ಬೊಮ್ಮಾಯಿರೋರು ಮಾತಾಡಿದಂಥ ಮಾತುಗಳು ನೋಡಿದೆ ನಮಗೆ ಬಸವರಾಜ ಬೊಮ್ಮಾಯಿರೋರ ಬಗ್ಗೆ ವೈಯಕ್ತಿಕವಾಗಿ ಗೌರವ ಇದೆ ಅವರು ಒಬ್ಬ ಸಜ್ಜನ ರಾಜಕಾರಣಿ ರಾಜಕೀಯದ ಭಿನ್ನಾಭಿಪ್ರಾಯ ಏನೇ ಇರಲಿ ಒಬ್ಬ ಸಜ್ಜನ ರಾಜಕಾರಣಿ ಅವರು ಐ ಥಿಂಕ್ ಇಲ್ಲಿ ನನ್ನ ಹತ್ರ ಒಂದು ಪುಸ್ತಕ ಇದೆ ಫೆಬ್ರವರಿ 17 ಸನ್ಮಾನ್ಯ ಬಸವರಾಜ ಬೊಮ್ಮಾಯಿರೋರು ಕೊಟ್ಟಿರ್ತಕ್ಕಂಥ ಬಜೆಟ್ ಸಾಮಾನ್ಯವಾಗಿ ಬಜೆಟ್ ಲಾಸ್ಟಲ್ಲಿ ಅವ್ರೇನು ಸ್ಪೀಚಲ್ಲಿ ಮುಗಿಸಿದ ಮೇಲೆ ಕೊನೆಯ ಪುಟದಲ್ಲಿ ಒಂದು ಗ್ರಾಫ್ ಕೊಡ್ತಾರೆ ನಮಗೆ ರೆವಿನ್ಯೂ ಎಷ್ಟು ಯಾವ್ಯಾವ ಬಾಬಿಂದ ಎಷ್ಟೆಷ್ಟು ರೆವಿನ್ಯೂ ಬರುತ್ತೆ ಮತ್ತು ಎಷ್ಟೆಷ್ಟು ಖರ್ಚು ಮಾಡ್ತೀವಿ ಅದೊಂದು ಫಿಗರು ಪ್ರತಿ ಬಜೆಟಲ್ಲಿ ಇರುತ್ತೆ ಅವರು ಪುಟ ಸಂಖ್ಯೆ ಐ ಥಿಂಕ್ ಇಫ್ ಐ ಆಮ್ ಕರೆಕ್ಟ್ 156 ಅವರ ಬಜೆಟ್ ನಾನು ಹೇಳ್ತಾ ಇರೋದು ಕಾಂಗ್ರೆಸ್ ಬಜೆಟ್ಗಿಂತ ಬಂದಿಲ್ಲ ನಾನು ಅವ್ರು ಕೊಟ್ಟಿರ್ತಕ್ಕಂಥ ಬಜೆಟಲ್ಲಿ ಪುಟ ಸಂಖ್ಯೆ 156 ಜಮೆ ರೂಪಾಯಿ ಎಷ್ಟು ಭಾಗ ಯಾವುದರಿಂದ 2023-24 ಆಯವ್ಯಯ ಅಂದಾಜು ಒಂದು ಗ್ರಾಫ್ ಕೊಟ್ಟಿದ್ದಾರೆ ಓಕೆ ದಯಮಾಡಿ ಅವರು ಇವತ್ತು ಸಿದ್ದರಾಮಯ್ಯ ಕೊಟ್ಟಿರ್ತಕ್ಕಂಥ ಗ್ರಾಫಲ್ಲಿ ಅದು ಗ್ರಾಫ್ ಸಂಖ್ಯೆ ಬಂದ್ಬಿಟ್ಟು ಪೇಜ್ ನಂಬರ್ ಬಂದು 132 132 ಇಲ್ಲಿದೆ ಗ್ರಾಫು ಇದು ಎರಡು ಇಟ್ಕೊಂಡ್ಬಿಟ್ಟು ಎಲ್ಲಿ ಸಿದ್ದರಾಮಯ್ಯನವರು ಯಾವುದಕ್ಕೆ ಕೊರತೆ ಮಾಡಿದ್ದಾರೆ ಏನು ಯಾಕೆಂದ್ರೆ ಇಲ್ಲಿ ರೆವಿನ್ಯೂನು ಇದೆ ಎಕ್ಸ್ಪೆಂಡಿಚರು ಇದೆ ಯಾವ ಬಾಬ್ತಿಗೆ ಏನೇನು ಖರ್ಚು ಮಾಡ್ತಿದ್ದೀವಿ ಎಷ್ಟೆಷ್ಟು ಇದೆ ಅಂತೇಳಿ ಬೊಮ್ಮಾಯಿರೋರು ಖರ್ಚು ಮಾಡಿರೋದಕ್ಕೇನಾದ್ರೂ ಕಡಿಮೆ ಏನಾದರೂ ಕಾಂಗ್ರೆಸ್ ಪಕ್ಷ ಖರ್ಚು ಮಾಡಿದರೆ ಅಥವಾ ಖರ್ಚು ಕಡಿಮೆ ಹಣವನ್ನು ಕೊಟ್ಟಿದ್ದರೆ ಬಿಜೆಪಿಯವ್ರ ಟೀಕೆನ ನಾನು ಸ್ವೀಕಾರ ಮಾಡ್ತೀನಿ ಓಕೆ ಇಲ್ಲ ಅಂದಾಗ ಅವರು ಮುಕ್ತವಾಗಿ ನಮ್ಮ ಬಜೆಟನ್ನು ಒಪ್ಕೋಬೇಕು ನಾವು ಪ್ರತಿಯೊಂದನ್ನು ಸಹ ಅವರಾಗಲೇ ಸಿದ್ದರಾಮಯ್ಯವ್ರು ಸಿಕ್ಕಾಪಟ್ಟೆ ಸಾಲ ಮಾಡಿಬಿಟ್ಟು ಅವ್ರೇನೋ ಮಾತನ್ನು ಬಳಸಿದ್ರು ಸನ್ಮಾನ್ಯ ಬಸವರಾಜ ಬೊಮ್ಮಾಯಿರವರು ಅವರ ಬಜೆಟಲ್ಲಿ ಅವರು ಸಾಲದಿಂದ 26% ಅವ್ರು ಕೊಟ್ಟಿರ್ತಕ್ಕಂಥ ಗ್ರಾಫ್ ನಂದಲ್ಲ ಇದು ಸರ್ಕಾರದಿಂದ ಅಧಿಕೃತವಾಗಿ ಅವ್ರ ಬಜೆಟ್ ಮಂಡನೆ ಮಾಡಿದಾಗ ಆಗಿರ್ತಕ್ಕಂಥ ಗ್ರಾಫು ಇವತ್ತು ಈ ಸರ್ಕಾರದಿಂದ ಎಷ್ಟು 26% ಹೆಚ್ಚೆಲ್ಲ ಹೋಯ್ತು ಯಾವಾಗಲೂ ಏನಾರು ಮಾತಾಡಬೇಕಂದ್ರೆ ಜಸ್ಟಿಫಿಕೇಷನ್ ಇರಬೇಕು ಅವ್ರ ಫಿಗರ್ಸೇ ಅವ್ರು ಇಟ್ಕೊಂಡು ಸಿದ್ದರಾಮಯ್ಯ ಜಾಸ್ತಿ ಸಾಲ ಮಾಡಿಬಿಟ್ಟಿದ್ದಾರೆ ಅಂದರೆ ಫಿಗರ್ಸ್ ಅಲ್ಲೇ ಇದೆ ಹೆಂಗೆ ಜಾಸ್ತಿ ಆಯಿತು ರಾಜ್ಯ ತೆರಿಗೆ ಎಲ್ಲ ಮೂಲದಿಂದ 54% ನೋ ವೇರಿಯೇಷನ್ ರಾಜ್ಯ ತೆರಿಗೆಯೇತರ ರಾಜಸ್ವದಿಂದ 4% ನೋ ವೇರಿಯೇಷನ್ ಬೊಮ್ಮಾಯಿ ಕಾಲದಲ್ಲೂ ಅಷ್ಟೇ ಇತ್ತು ಬಿಜೆಪಿ ಸರ್ಕಾರದಲ್ಲಿ ಈಗಲೂ ಅಷ್ಟೇ ಇದೆ ಕೇಂದ್ರ ಸರ್ಕಾರದ ಸಹಾಯಾನುದಾನ ಅನುದಾನ ರೀತಿಯಲ್ಲಿ ಅವ್ರು ಏನು ಕೊಡ್ತಾರೆ ಅದು 54% 54% ಸೆಂಟ್ರಲ್ ಎಕ್ಸ್ಚೇಂಜ್ ಅಂದರೆ ನಮ್ಮ ಸೆಂಟ್ರಲಿಂದ ನಮ್ಗೆ ಬರ್ತಕ್ಕಂಥ ತೆರಿಗೆಗಳ ರೂಪದಲ್ಲಿ ಬರೋಂಥದ್ದು 12% ಇವತ್ತು 12% ಯಾವುದರಲ್ಲಿ ನೀವು ಲೋಪ ಆಗಿದೆ ಮತ್ತು 52,000 ಕೋಟಿ ಎಲ್ಲಿಂದ ಬಂತು ಸರ್ ನೋ 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 ದಟ್ ಈಸ್ ವಾಟ್ ಅಲ್ಲ ನಿಮ್ಗೆ ಎಗೇನು ವೆಚ್ಚಕ್ಕೆ ಬಂದಾಗ ಅಲ್ಲಿ ನಾವು ಕಡಿಮೆ ಎಲ್ಲಿ ನಾವು ವೆಚ್ಚ ಮಾಡ್ತಾ ಇದ್ದೀವಿ ಎಲ್ಲಿ ಫಿಲ್ಟರ್ ಮಾಡಿದ್ವಿ ಯಾವುದಕ್ಕೆ ಕೊಟ್ಟಿದ್ವಿ ಅದನ್ನು ಮಾಡಿರ್ತಕ್ಕಂಥದ್ದು ಅವ್ರು ಕೊಟ್ಟಿದ್ದು 309,000 ಕೋಟಿ ಇವಾಗ ತಾವೇ ಕೊಟ್ಟು ಮಾಡ್ದಂಗೆ ನಾವು ಕೊಟ್ಟಿರ್ತಕ್ಕಂಥದ್ದು 327,747 ಕೋಟಿ ಮೊದಲನೇ ಸಲ ಏನು ತಾವೀಗ ಸನ್ಮಾನ್ಯ ಸಿದ್ದರಾಮಯ್ಯನವರು 14 ಬಜೆಟ್ ಕೊಟ್ಟರು ಅಂತ ಹೇಳಿದ್ರಿ ಅವರ ಕೊಟ್ಟಂಥ 14 ಬಜೆಟ್ಗಳಲ್ಲಿ ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಆಫ್ ಕರ್ನಾಟಕ ಸಿದ್ದರಾಮಯ್ಯನವರೊಬ್ಬ ಆರ್ಥಿಕ ಸಚಿವರಾಗಿ 3,269 ಕೋಟಿಗಳ ಕೊರತೆಯ ಬಜೆಟನ್ನು ಕೊಟ್ಟಿದ್ದಾರೆ ಇದುವರೆಗೂ ಅವ್ರು ಕೊಟ್ಟಂಥ ಯಾವುದೇ ಬಜೆಟಲ್ಲಿ ಡಿಫಿಸಿಟ್ ಬಜೆಟನ್ನು ಕೊಟ್ಟಿರಲಿಲ್ಲ ಇವತ್ತು ಅದು ಕೊಟ್ಟಿದ್ದಾರೆ ಅದನ್ನು ಹೇಳಿದ್ದಾರೆ ಅವರು ಇದನ್ನು ಏನು 3,269 ಕೋಟಿ ಇದೆ ಅದು ಖರ್ಚಲ್ಲಿ ನಾನು ತಗ್ಗಿಸ್ತೇನೆ ಅದನ್ನು ಸಹ ನಾನು ಮಾನಿಟರ್ ಮಾಡ್ತೀನಿ ಅನ್ನೋ ಮಾತನ್ನು ಹೇಳಿದ್ದಾರೆ ಹಾಗಾಗಿ ನಾವು ಎಲ್ಲಿ ಅದನ್ನು ವೆಚ್ಚಗಳು ಎಲ್ಲಿ ಜಾಸ್ತಿ ಆಗ್ತಾಯಿತ್ತು ಆ ವೆಚ್ಚ ಮಾನಿಟರ್ ಮಾಡಿ ಉಳಿಸೋಂಥ ಪ್ರಯತ್ನವನ್ನು ಮಾಡಿದ್ದಾರೆ ಸಿದ್ದರಾಮಯ್ಯನವರು
ಅಟ್ ದ ಸೇಮ್ ಟೈಮ್ ನೀವು ಆರೋಗ್ಯ ಇರ್ಬೋದು, ಶಿಕ್ಷಣ ಇರ್ಬೋದು, ಸಮಾಜ ಕಲ್ಯಾಣ ಇರ್ಬೋದು, ಹಿಂದುಳಿದ ವರ್ಗಗಳ ಇಲಾಖೆ ಇರ್ಬೋದು, ಎಲ್ಲಕ್ಕೂ ಸಹ ಭಾರತೀಯ ಜನತಾ ಪಕ್ಷದ ಸರ್ಕಾರ ಕೊಟ್ಟಂತಹ ಅನುದಾನಗಳನ್ನು ಹೆಚ್ಚು ಅನುದಾನವನ್ನು ಘೋಷಣೆ ಮಾಡಿದ್ದಾರೆ. ಮತ್ತು ಎಲ್ಲಿ ನೀವು ಸಿದ್ದರಾಮಯ್ಯ ಮೇಲೆ ಆರೋಪ ಮಾಡೋದಕ್ಕೆ ಕಾರಣ ಎಲ್ಲಿದೆ? ಸಿ, ನೀವು ಅವರು ವಿಶೇಷವಾಗಿ ಹಿಂದುಳಿದ ವರ್ಗಗಳ ಇಲಾಖೆಗೆ ಬಂದಂಥ ಸಂದರ್ಭದಲ್ಲಿ ಹಿಂದೆ 2013-18 ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ಏನೇನು ಯೋಜನೆಗಳಿತ್ತು, ಎಷ್ಟು ಅನುದಾನಗಳು ಕೊಟ್ಟಿದ್ವು, ಎಷ್ಟು ಲಕ್ಷ ವಿದ್ಯಾರ್ಥಿಗಳಿಗೆ ಈ ಸ್ಕೀಮ್ಗಳಲ್ಲಿ ಸಹಾಯ ಆಗ್ತಾ ಇತ್ತು, ಅದನ್ನು ಬಿ ಜೆ ಪಿ ಸರ್ಕಾರ ಯಾವ ರೀತಿ ತಡೆ ಹಿಡಿತು, ಇವತ್ತು ನಾವು ಮತ್ತೆ ಅದಕ್ಕೆ ಅನುದಾನಗಳು ಯಾವ ರೀತಿ ಕೊಟ್ಟಿದ್ದೀವಿನ್ನ ಅಂಕಿ ಅಂಶ ಸಹಿತವಾಗಿ ಹೇಳಿದ್ದಾರೆ. ಸನ್ಮಾನ್ಯ ಬಸವರಾಜ ಬೊಮ್ಮಾಯಿರವರಿಗೆ ನಾನು ವಿನಂತಿಯನ್ನು ಮಾಡ್ತೇನೆ ಕಾಂಗ್ರೆಸ್ ಪಕ್ಷದ ಪರವಾಗಿ, ಇವತ್ತು ಸಿದ್ದರಾಮಯ್ಯನವರೇನಾದ್ರು ಆ ಥರದ ಲೋಪ ಮಾಡಿದರೆ ಲೆಟ್ ಅಸ್ ಡಿಬೇಟ್ ಇನ್ ದ ಹೌಸ್. ಓಕೆ, ಯಾಕೆ ಪುಸ್ತಕ ನಿಮ್ಮದು ಇದೆ, ಅವ್ರದ್ದು ಇದೆ, ಎರಡು ಬಹುಶಃ ಕಲ್ಲರು ಹೆಚ್ಚು ಕಮ್ಮಿ ಒಂದೇ ಥರ ಇದೆ, ಏನಂತ ಡಿಫ್ರೆನ್ಸ್ ಇಲ್ಲ, ಎರಡು ಪುಸ್ತಕ ಇಟ್ಕೊಂಡು ಡಿಸ್ಕಸ್ ಮಾಡಲಿ. ಒಂದು, ನಾನು ವಿಶೇಷವಾಗಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಮತ್ತು ಈ ರಾಜ್ಯದ ಒಬ್ಬ ನಾಗರಿಕನಾಗಿ ಸಿದ್ದರಾಮಯ್ಯನವರಿಗೆ ವಿಶೇಷವಾದಂಥ ಅಭಿನಂದನೆಗಳನ್ನ ಹೇಳ್ತೀನಿ. ಯಾಕೆಂದರೆ ಅವರು 14ನೇ ಬಜೆಟ್ ಮಂಡನೆ ಮಾಡ್ತಾಯಿದ್ದಾರೆ, ಯಾಸ್ ಎ ಚೀಫ್ ಮಿನಿಸ್ಟರ್ 7ನೇ ಬಜೆಟನ್ನು ಕೊಟ್ಟಿದ್ದಾರೆ. ಅವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಬಜೆಟ್ ಅನ್ನೋದು ಒಂದು ಕಲ್ಪನೆ ಅಲ್ಲ, ನಮ್ಮ ಆದ್ಯತೆಗಳನ್ನು ಜಾರಿ ಮಾಡುವಂಥ ಒಂದು ದಾಖಲೆ. ನಾವು ಯಾವ ಕಾರ್ಯಕ್ರಮಕ್ಕೆ, ನಮ್ಮ ಯೋಜನೆ ಏನು, ನಮ್ಮ ವಿಷನ್ ಏನು, ಯಾವ ಕಾರ್ಯಕ್ರಮಕ್ಕೆ ಆದ್ಯತೆ ಕೊಡಬೇಕು, ನಾವು ಕೊಡುವಂಥ ಯೋಜನೆಗಳು ಯಾವ ರೀತಿ ಜನಕ್ಕೆ ತಲುಪಬೇಕು. ಇವತ್ತು ಜಿ ಎಸ್ ಟಿಗೆ ಏನು ಸಂಗ್ರಹ ಆಗುತ್ತೆ, ಜಿ ಎಸ್ ಟಿನಲ್ಲಿ 60% ಹಣ ಕೆಳವರ್ಗದಿಂದ ಬರುತ್ತೆ. ಅಂದರೆ ಯಾರು ಕೂಲಿ ಕಾರ್ಮಿಕರಿದ್ದಾರೆ, ಶೋಷಿತ ಸಮುದಾಯಗಳಿದೆ, ದಮನಿತ ಸಮುದಾಯ ಇದೆ, ಆ ಸಮುದಾಯಗಳ ಶ್ರಮದಿಂದ 60% ನಮಗೆ ಆದಾಯ ಬರುತ್ತೆ. ಅಟ್ ದ ಸೇಮ್ ಟೈಮ್ ಅವ್ರ ಮೇಲೆ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀವಿ, ಕಡಿಮೆ. ಅದೇ ಕಾರಣಕ್ಕೆ ಶೋಷಿತ ಸಮುದಾಯಗಳಿಗೆ, ಮಹಿಳೆಯರುಗಳಿಗೆ, ದಮನಿತ ವರ್ಗಕ್ಕೆ ಶಕ್ತಿ ತುಂಬಬೇಕು ಅಂತೇಳಿ ನಾವು 5 ಗ್ಯಾರಂಟಿಗಳನ್ನ ಕೊಟ್ಟಿದ್ದೇವೆ. ಅದಕ್ಕೆ 52,000 ಕೋಟಿ ರೂಪಾಯಿಗಳನ್ನ ಕೊಡ್ತಾ ಇದ್ದೇನೆ. ನಮ್ಮ ಆದ್ಯದ ಬಹುತೇಕ ಅಂದರೆ ತೆರಿಗೆ ರೂಪದಲ್ಲಿ ಬರೋಂಥದ್ದು, ಮೇಲ್ವರ್ಗದಿಂದ ಬರೋಂಥದ್ದು ಕೇವಲ 10% ಇದೆ. ಆದರೆ ಅವ್ರಿಗೆ ಹೆಚ್ಚು ಅನುದಾನಗಳು, ಸರ್ಕಾರದ ಪ್ರಯೋಜನಗಳು ಸಿಗ್ತಾ ಇದೆ. ಎಲ್ಲಿ ನಾವು ತೆರಿಗೆಯನ್ನು ಯಾವ ಸಮುದಾಯದಿಂದ ಪಡ್ಕೋತೇವೆ, ಅವರ ಕಲ್ಯಾಣ ಕಾರ್ಯಕ್ರಮಗಳಿಗೆ ರಾಜ್ಯದ ಹಣ ಹೋಗಬೇಕು ಅನ್ನೋದು ನನ್ನ ಒಟ್ಟಾರೆ ಬಜೆಟ್ನ ಸಂಕಲ್ಪ, ಒಟ್ಟಾರೆ ಸರ್ಕಾರದ ಉದ್ದೇಶ ನಮ್ಮ ಅದನ್ನು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಹಾಗಾಗಿ ಇವತ್ತೇನು ಸಿದ್ದರಾಮಯ್ಯನವರು ಈ ಬಜೆಟನ್ನು ಮಂಡನೆ ಮಾಡಿದ್ದಾರೆ, ಇದು ಒಂದು ಪ್ರಗತಿದಾಯಕವಾದಂಥ ಬಜೆಟ್ಟು. ವಿಶೇಷವಾಗಿ ನಮ್ಮ ರಾಜ್ಯದ ಮಹಿಳೆಯರಿಗೆ, ದಮನಿತ ವರ್ಗದವರಿಗೆ, ಕೆಳವರ್ಗದವರಿಗೆ ಶಕ್ತಿ ತುಂಬುವಂಥ ಒಂದು ಬಜೆಟ್ ಆಗಿದೆ. ಮತ್ತು ಅವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಯಾರು ಶೋಷಿತ ವರ್ಗಗಳಿಗೆ ಏನೇನು ಕಾರ್ಯಕ್ರಮ ಕೊಡಬೇಕು, ಅದಕ್ಕೆ ಅನುದಾನಗಳೇನಿದೆ, ಯಾವ ಅನುದಾನದಲ್ಲೂ ಕೊರತೆ ಮಾಡೋಂಥದ್ದನ್ನ ಮಾಡಿಲ್ಲ, ಖರ್ಚುಗಳನ್ನ ಕಡಿಮೆ ಮಾಡಿದ್ದಾರೆ, ಒಳ್ಳೆ ಬ್ಯಾಲೆನ್ಸ್ಡ್ ಬಜೆಟನ್ನು ಕೊಟ್ಟಿದ್ದಾರೆ. ಅಷ್ಟರ ಮಟ್ಟಿಗೆ ನಾನು ಕಾಂಗ್ರೆಸ್ ಪಕ್ಷದ ಪರವಾಗಿ ಈ ರಾಜ್ಯದ ಜನರ ಪರವಾಗಿ ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ಅಭಿನಂದನೆಗಳನ್ನ ಹೇಳ್ತೇನೆ. ಓಕೆ, ಎರಡು ವಿರೋಧ ಪಕ್ಷಗಳು, ಮೊದಲಿಗೆ ಅಶ್ವಿನ್ ಗೌಡ್ರೆ, ಭಾಳ ಮುಖ್ಯವಾಗಿ ಕುಮಾರಸ್ವಾಮಿಯವರು ಹೇಳ್ತಾ ಇದ್ರು, ಅವತ್ತು ಘೋಷಣೆ ಮಾಡಿದ್ರಿ ಈಗ ನೀವು ಪ್ರಕಟ ಕೊಡಿ ಜನರಿಗೆ, ನಿಮಗೆ ಕೊಡ್ಲಿಕ್ಕೆ ಆಗ್ತಾ ಇಲ್ಲ, ಬಾಯಿಗೆ ಬಂದಂಗೆ ಹೇಳಿಬಿಟ್ರಿ, ಎಲ್ಲ ಅಧಿಕಾರಕ್ಕೆ ಬಂದಿರಿ ಸುಳ್ಳು ಹೇಳ್ಕೊಂಡು ಬಂದಿರಿ ಅಂತೇಳಿ. ಈಗ ಕಾಂಗ್ರೆಸ್ ತನ್ನ ಸ್ಪಷ್ಟನೆಯನ್ನು ಕೊಡ್ತಾ ಇದೆ ಅಂತಂದರೆ, ನೀವು ಬೇಕಿದ್ರೆ ಯಾವುದೇ ವಿಚಾರಗಳನ್ನು ಬೇಕಿದ್ರೆ ನೀವು ಅಲ್ಲಿ ಸದನದಲ್ಲಿ ಎತ್ತಿ, ಭಾಳ ಅತ್ಯದ್ಭುತವಾದಂಥ ಬಜೆಟನ್ನು ಮಂಡಿಸಿದ್ದಾರೆ. 52,000 ಕೋಟಿಯನ್ನು ಯಾವ ರೀತಿ ಕ್ರೋಢೀಕರಿಸಬೇಕು, ಯಾವ ರೀತಿ ಕೊಡಬೇಕು, ಆಮೇಲೆ ಕಳೆದ ಬಾರಿ ಯಾವೆಲ್ಲ ಸರ್ಕಾರ ಏನೆಲ್ಲ ಯೋಜನೆಗಳನ್ನು ಹಾಕ್ಕೊಂಡಿತ್ತು ಅವೆಲ್ಲ ಮುಂದುವರಿಯುವಂಥ ರೀತಿಯಲ್ಲಿ ಮಾಡಿದ್ದೀವಿ. ಬೇಕಿದ್ರೆ ಕಳೆದ ಬಾರಿ ಬಜೆಟ್ ಪುಸ್ತಕ ಏನಿದೆ ಅದರಲ್ಲಿ ಆಯವ್ಯಯ ಅಂತ ಏನು ಬರುತ್ತೆ ಮತ್ತು ಈ ಬಾರಿ ಅದನ್ನು ನಾವು ನೋಡ್ಕೊಳ್ಳೋಣ, ಯಾವುದೇ ರೀತಿ ತೊಂದರೆಗಳಾಗದೆ ಸಿದ್ದರಾಮಯ್ಯವರು ಬಜೆಟ್ ಮಂಡಿಸಿದ್ದಾರೆ ಅನ್ನುವಂಥದ್ದು. ಸೊ ಹಾಗಿದ್ದರೆ ಬಜೆಟನ್ನು ಯಾವ ರೀತಿ ಸ್ವೀಕರಿಸ್ತೀರಿ ನೀವು? ಸರ್, ಈಗ ಕಾಂಗ್ರೆಸ್ ಹಿರಿಯ ವಕ್ತಾರರು ಈಗ ಅವರು ಬಜೆಟ್ ಸರಿ ಇಲ್ಲ, ಇದು ಟೀಕೆ ಟಿಪ್ಪಣಿಗಳಿಂದ ಕೂಡಿದೆ ಅಂತ ಅವ್ರು ಹೇಳಲ್ಲ. ಅವ್ರ ಬಜೆಟ್ನ ಅವ್ರು ಹೊಗಳ್ಕೊಳ್ಳಬೇಕು. ನಾನು ಪುನಃ ಹೇಳ್ತಿದ್ದೀನಿ, ಅದೊಂದು ಸಾಂಪ್ರದಾಯಿಕ, ಹಾಗಂತ ವಿರೋಧ ಪಕ್ಷದವರು ಅದನ್ನು ಸಪೋರ್ಟ್ ಮಾಡ್ತೀವಿ ವಿರೋಧಿಸ್ತೀವಿ ಅಂತ ಅಲ್ಲ ಸರ್. ಇದರಲ್ಲಿ ಎಂಡ್ ಆಫ್ ದಿ ಡೇ ಒಬ್ಬ ನಾಡಿನ ಜನತೆಗೆ ಅನುಕೂಲಗಳು ಸಿಗಬೇಕು, ಯೋಜನೆಗಳ ಫಲಾನುಭವಿಗಳಾಗಬೇಕು ಅನ್ನೋ ಉದ್ದೇಶ ಈ ಬಜೆಟ್. 50-60,000 ಕೋಟಿನ ನೀವು ಏಕಾಏಕಿ ಗ್ಯಾರಂಟಿಗಳು ಕೊಡ್ತಿದ್ರೆ ಅದ್ರ ಬಗ್ಗೆ ನಾವು ಟೀಕ್ಸಲ್ಲ, ಗ್ಯಾರಂಟಿ ಕೊಡಬೇಕಂತ ಇದ್ದೀರಾ. ನೀವು ಯಾವುದ್ರ ಮೇಲೆ ಹೊರೆ ಹಾಕಿ ಹೇಗೆ ನೀವು ಸಂಪನ್ಮೂಲ ಕ್ರೋಢೀಕರಿಸ್ತೀವಿ ಅನ್ನೋದು ಒಂದು ಜನರಿಗೂ ಒಂದು ಗೊತ್ತಾಗಬೇಕಲ್ಲ ಸರ್. ಈಗ ಎಲ್ಲ ವಲಯಗಳಲ್ಲಿ ಇದೆ. ನೀವು ಈಗ ಹಾಗೆ ತಗೊಂಡ್ರೆ ಮಧ್ಯ ಕರ್ನಾಟಕಕ್ಕೆ ಏನು ಯೋಜನೆಗಳಾಗುತ್ತೆ, ಒಂದು ಕಲ್ಯಾಣ ಕರ್ನಾಟಕ, ಬೆಳಗಾವಿ ಕರ್ನಾಟಕ, ಮೈಸೂರು ಕರ್ನಾಟಕ ಭಾಗಗಳಲ್ಲಿ ಎಲ್ಲ ರೀತಿಯ ಜನಗಳಿದ್ದಾರೆ, ಎಲ್ಲ ರೀತಿಯ ವರ್ಗದ ಜನರಿದ್ದಾರೆ, ಒಂದು ಸಾಮಾಜಿಕವಾಗಿ ಹಿಂದುಳಿದಂಥ ಮುಖ್ಯವಾಹಿನಿಗಳಿಗೆ ಬರಲೇಕಾಗದಿರಂಥ ಕೆಲವು ಸಮುದಾಯಗಳಿವೆ, ಅದಕ್ಕೆ ನೀವು ಶಕ್ತಿ ಕೊಡೋ ಅಂತ ಕೆಲಸ ಆಗಬೇಕಾಯ್ತು. ಇಲ್ಲಿ ಎಲ್ಲಿ ಕೊಡ್ತಿದ್ದೀರಾ? ಇಟ್ಸ್
ಜಸ್ಟ್ ಪೊಲಿಟಿಕಲ್ ಸ್ಟೇಟ್ಮೆಂಟ್ ಒಂದು ಬಜೆಟ್ ಅಂತ ಆಗಿದೆ ಹೊರತು ನೀವು ಪ್ರತಿ ಬಾರಿನೂ ಕೇಂದ್ರದ ಜೊತೆ ನೀವು ಒಂದು ಸಂಘರ್ಷಕ್ಕೆ ಇಳಿದಾಗ ಎಲ್ಲಿ ಒಂದು ಪ್ರೀತಿ ಒಂದು ಈಗ 52,000 crore ಏನು ವಿನಿಯೋಗ ಆಗುತ್ತೆ ಅದು ಆ ಎಲ್ಲ ಭಾಗದ ಜನರಿಗೇನೆ ಅಲ್ವಾ. ಈಗ ಒಂದು ಬಜೆಟ್ ಅಂತ ಹೇಳುವಾಗ ಒಂದು ಬಜೆಟ್ನಿಂದ ಮುಂದಿನ ವರ್ಷದ ಒಂದು ಬಜೆಟ್ನಲ್ಲಿ ಆಕಾಶ ಭೂಮಿಯ ಬದಲಾವಣೆಗಳಂತೂ ಆಗೋದಿಲ್ಲ. ಆಲ್ರೆಡಿ ಇರುವಂಥ ಕೆಲವು ಯೋಜನೆಗಳಿಗೆ ದುಡ್ಡು ಕೊಡುವಂಥದ್ದು, ಹೊಸ ಯೋಜನೆಗಳು ಬಂದಾಗ ಆ ಹೊಸ ಯೋಜನೆಗಳು ಬರುವಂಥ ಸಂದರ್ಭದಲ್ಲಿ ಕೆಲವುದಕ್ಕೊಮ್ಮೆ ಕಟ್ ಮಾಡ್ತಾರೆ, ಕೆಲವುದಕ್ಕೆ ಹೆಚ್ಚನ್ನು ಕೊಡ್ತಾ ಹೋಗ್ತಾರೆ. 52,000 crore ಕಾಂಗ್ರೆಸ್ನವರು ಹೇಳೋ ಪ್ರಕಾರ 52,000 crore ಕೂಡ ಯಾರು ಅತಿ ಹೆಚ್ಚು ಜಿ ಎಸ್ ಟಿಯನ್ನು ಕೊಡ್ತಾರೆ ಅವರಿಗೆ ನಾವು ಕೊಡ್ತಾ ಇದ್ದೀವಿ, ತಪ್ಪೇನು ಅಂತ ಅವ್ರದ್ದು ವಾದ. ಸರ್, ಅದೇ ಅದು ಆಗಬೇಕಲ್ಲ. ಈಗ ನೀವು ಯೋಜನೆಗಳನ್ನ ಘೋಷಿಸಿದ್ದೀವಿ ಅಂತ ಅಂದಾಗ ಮುಂದಿನ ಬಜೆಟ್ ಒಳಗಡೆ ನಾನು ಈ ಬಜೆಟಲ್ಲಿ ನಾನು ಎಷ್ಟು ಯೋಜನೆಗಳನ್ನ ನಾನು ಅನುಷ್ಠಾನಕ್ಕೆ ತಂದಿದ್ದೀನಿ ಅನ್ನೋದು ಜನಕ್ಕೂ ಗೊತ್ತು ಮಾಡಬೇಕು. ನಾನು ಹಿಂದೆ ಹೇಳಿದೆ, ಅವರು ಇನ್ನು ಬಂದಿರಲಿಲ್ಲ, ಒಂದು ಒಂದು ಗೃಹ ಒಂದು ಮನೆಗಳ ಕಟ್ಟು ಕೊಡೋಂಥ ಕೆಲಸದಲ್ಲಿ 2013-18 ಒಳಗಡೆ ಎಷ್ಟು ಹೇಳಿದರು, ಆದರೆ ಅವ್ರು ಎಷ್ಟು ಕಟ್ಕೊಡ್ಬೇಕಾಗಿತ್ತು. ಕುಮಾರಣ್ಣ ಅವರು ತದನಂತರ ಬಂದಾಗ 25,000 crore ಒಂದು 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 ಅವಶ್ಯಕತೆ ಇತ್ತು ಆ ಮನೆಗಳಿಗೆ, ಆದರೆ ಕಾಂಗ್ರೆಸ್ ಆಗಿನ ಸರ್ಕಾರ ಇಟ್ಟಿದ್ದು ಕೇವಲ 2,800 crore ಅಷ್ಟೇ ಆ ಗೃಹ ನಿರ್ಮಾಣಕ್ಕೆ. ಹಾಗೆ ನಾವು ಸುಮ್ಮನೆ ಒಂದು ಪೊಲಿಟಿಕಲಿ ನಾವು ಮುಂದೆ ಬರಬೇಕು, ನಾ ಜನಗಳಿಗೆ ಜಸ್ಟ್ ನಾವು ಒಂದು ಒಂದು ಯೋಜನೆಗಳನ್ನ ಘೋಷಿಸೋದ್ರಿಂದ ಅವರು ಖುಷಿ ಪಡ್ತಾರೆ ಅನ್ನೋದು ಆಗ್ಬಿಟ್ರೆ ಎಲ್ಲಿ ಅನುಷ್ಠಾನಗೊಳ್ಳುತ್ತೆ? ಈಗ ಇವರು ಗ್ಯಾರಂಟಿಗಳನ್ನ ಮಾಡಿದಾರಲ್ಲ, ಈ ಗ್ಯಾರಂಟಿಗಳನ್ನಾದ್ರೂ ಯಾವ್ದಾದ್ರೂ ಅನುಷ್ಠಾನಕ್ಕೆ ತಂದಿದಾರಾ? ಅಂತೂ ಇಂತೂ KSRTC ಒಂದು ಸಾರಿಗೆ ಇಲಾಖೆ ನಷ್ಟದಲ್ಲಿದೆ, ಇನ್ನೂ ಒಂದು 5,000 crore ನಷ್ಟ ಹೋಗ್ಬಿಡ್ಲಿ ಅನ್ನೋದು ಅವರ ಒಂದು ತಲೆನಲ್ಲಾದ್ರೆ ಎಲ್ಲಿ ಯುವಕರಿಗೆ ಎಲ್ಲಿ ನೀವು ಉದ್ಯೋಗ ಸೃಷ್ಟಿಸ್ತೀರಾ? ಕೈಗಾರಿಕಾ ಕ್ಲಸ್ಟರ್ಗಳನ್ನ ನೀವು ಹೇಗೆ ಮಾಡ್ತೀರಾ? ನೀವು ಅವಾಗಲೇ ಮಾತಾಡ್ತಿದ್ದೀವಿ, ಒಂದು ಎಕ್ಸಾಂಪಲ್ ಕೊಟ್ಟರು, ಸೆಮಿ ಕಂಡಕ್ಟರ್ ಇಡೀ ವಿಶ್ವದಲ್ಲಿ ಯಾವ ರೀತಿಯಲ್ಲಿ ಬೇಡಿಕೆಗಳಿದೆ, ಅದರಿಂದ ಎಷ್ಟು ಯುವಕರಿಗೆ ಉದ್ಯೋಗ ಸೃಷ್ಟಿಸಿದಂಗಾಗುತ್ತೆ ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ರೈತರಿಗೆ, ಮತ್ತು ರಸಗೊಬ್ಬರಗಳ ಬಗ್ಗೆ ನೀವು ಏನು ಮಾಡಿದ್ರೆ? ಇದನ್ನು ಬಿಟ್ಟು ನೀವು ಕಂಪ್ಲೀಟಾಗಿ ನೀವು ಗ್ಯಾರಂಟಿನೇ ಫೋಕಸ್ ಮಾಡ್ತಾ ಇದ್ದೀರಾ ಅಂತ ಅಂದಾಗ ಯೋಜನೆಗಳು ಯಾವಾಗ ತರ್ತೀರಾ ನೀವು? ನೀರಾವರಿ ಯೋಜನೆಗಳು ಎಲ್ಲೋಗುತ್ತೆ? ಸರ್, ಉದಾಹರಣೆ ಆವಾಗಲೂ ಹೇಳಿದ್ದೀನಿ, ಪುನಃ ನೆನಪಿಸ್ತೀನಿ, ನೀವು ಒಂದು ಎಕ್ಸಾಂಪಲ್, 1,000 crore ಒಂದು ಯೋಜನೆ ನೀರಾವರಿಗೆ ಘೋಷಿಸಿದಾಗ ಆ ಕೆಲಸ ಆ ವರ್ಷದಲ್ಲಿ ನೀವು ಕಂಪ್ಲೀಟ್ ಮಾಡಿಲ್ಲ ಅಂತ ಅಂದಾಗ ಅದಕ್ಕೆ ನೆಕ್ಸ್ಟ್ ಬಂದಾಗ ಎಷ್ಟಾಗುತ್ತೆ? 1,500 crore ನಾವು ಇನ್ವೆಸ್ಟ್ ಮಾಡಿದಂಗ ಆಗುತ್ತೆ, ಎಷ್ಟೋಗುತ್ತೆ ಜನಗಳು? ನಾನು ಹೇಳಿ ಕಾಂಗ್ರೆಸ್ ಅಂತಲ್ಲ, ಯಾವುದೇ ಪಕ್ಷಗಳು ಬಂದಾಗ ಅದೇ ತರತನ ಆಗಿರೋದಿಲ್ಲ. ನಾವೀಗ ಪಾಸ್ಟ್ ಇಸ್ ಪಾಸ್ಟ್, ನಾವು ಅದನ್ನು ಮಾತಾಡೋಕ್ಕಾಗಲ್ಲ. ಇವತ್ತಿನ ನಾವು ಕರೆಂಟ್ ಸಿಚುಯೇಷನ್ ಬಗ್ಗೆ ಮಾತಾಡಬೇಕು. ನಾವಿವಾಗ ನಾನು ಅವಾಗಲೂ ಹೇಳಿದೆ, ಕರ್ನಾಟಕದ ಜನತೆ ಎಷ್ಟು ನಾನು ಅಭಿನಂದಿಸ್ತೀನಿ ನಮ್ಮ ಪಕ್ಷದ ಪರವಾಗಿ, ಏಕೆಂದರೆ ಖಜಾನೆನ ತುಂಬಿಸಿಟ್ಟಿದ್ದಾರೆ ಸರ್. ಸಾಲ ಮಾಡಿ ಅಂತ ಹೇಳಿಲ್ಲ, ಖಜಾನೆಯನ್ನು ಸಂಪದ್ಭರಿತವಾಗಿ ತುಂಬಿಸಿಟ್ಟಿರೋಂಥ ಒಂದು ಖಜಾನೆಗೆ ನೀವು ಅವ್ರ ಹೆಸರ ಮೇಲೆ 85,000 crore ಸಾಲ ಮಾಡ್ತೀರ ಅಂತ ಅಂದಾಗ ಏನು ನೀವು ಜನರಿಗೆ ನೀವು ಕೊಟ್ಟಂಥ ಕೊಡುಗೆ ಅದನ್ನು ಕೇಳಬೇಕಲ್ಲ. ಮತ್ತು ನಾವು ಥಿಂಕ್ ಮಾಡಬೇಕು ಸರ್, ಒಂದು ಪ್ರಬುದ್ಧರಾಗಿ ಥಿಂಕ್ ಮಾಡಬೇಕು. ಈಗ ನಾನು ಟೀಕಿಸ್ತಿಲ್ಲ, ಈಗ ಅವ್ರು ಹೇಳಿದ್ರು ಬಜೆಟಿನ ಪ್ರತಿನಲ್ಲೆಲ್ಲ ಕೇಂದ್ರದ ಸರ್ಕಾರದ ವಿರುದ್ಧ ಟೀಕ್ಸ್ಕೊಂಡೇ ಬಂದಿದ್ದಾರೆ, ಮತ್ತು ಹಿಂದಿದ್ದೂ ಟೀಕ್ಸಿದ್ದಾರೆ. ನಾನು ಟೀಕಿಸ್ತಿಲ್ಲ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ ರೆವಿನ್ಯೂ ಎಕ್ಸ್ಪೆಂಡಿಚರ್ ನಾವು ಓದಿರೋದ್ರಲ್ಲಿ. ಈಗ ತುಂಬ ನಾನು ಫ್ರೀಗಳನ್ನ ಕೊಡ್ತಾ ಹೋದಾಗ ರೆವಿನ್ಯೂ ಎಷ್ಟು ಏಟು ಬೀಳುತ್ತೆ, ಪೆಟ್ಟು ಬೀಳುತ್ತೆ ಜನಸಾಮಾನ್ಯರ ತೆರಿಗೆ ಮೇಲೆ. ಕ್ಯಾಪಿಟಲ್ ಬಗ್ಗೆ ಇನ್ವೆಸ್ಟ್ ಮಾಡಿದಾಗ ಅದು ಮುಂದಿನ ಒಂದು ಭವಿಷ್ಯಕ್ಕೆ ಎಷ್ಟು ಒಂದು ಉಪಯೋಗ ಬರುತ್ತೆ ಅನ್ನೋದು ನಾವು ಥಿಂಕ್ ಮಾಡಬೇಕು. ಕ್ಯಾಪಿಟಲ್ ಬಗ್ಗೆ ನೀವು ಏನಕ್ಕೆ ಥಿಂಕ್ ಮಾಡ್ತಿಲ್ಲ? ಕಟ್ಟಡಗಳನ್ನ, ಸರ್ಕಾರಿ ಕಟ್ಟಡಗಳನ್ನ ನೀವು ಎಲ್ಲಿ ಕಟ್ತಿದ್ದೀರಾ? ವಿಶ್ವವಿದ್ಯಾನಿಲಯಗಳನ್ನ ಎಲ್ಲಿ ನಿರ್ಮಿಸ್ತಿದ್ದೀರಾ? ಒಂದು ಮಲ್ಟಿ ಸ್ಪೆಷಾಲಿಟಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಳನ್ನ ನೀವು ಎಲ್ಲಿ ತೆರಿತಾ ಇದ್ದೀರಾ? ಕೈಗಾರಿಕಾ ಕ್ಲಸ್ಟರ್ಗಳನ್ನ ಏನಕ್ಕೆ ಮಾಡ್ತಿಲ್ಲ? ಉದ್ಯೋಗಗಳನ್ನ ನೀವು ಕೊಡಲಿಕ್ಕೆ ಏನಕ್ಕೆ ವಿಫಲರಾಗ್ತೀರಾ? ಅದು ಒಂದೇ ದಿನ ಆಗಲಿ, ಒಂದೇ ತಿಂಗಳಾಗಲಿ, ಅದು 5 years ನಾವು ಇವತ್ತು ನಾವು 1 ನಾವು ಸಕ್ಸಸ್ಫುಲ್ ಆಗಿಲ್ಲ ಅಂದರೆ ಯಾವುದೋ ಒಂದು ಕಂಪನಿ ಏನಕ್ಕೆ ಸರ್? ಒಂದು ಪಾಶ್ಚಿಮಾತ್ಯ ಕಂಪನಿಗಳು ಏನಕ್ಕೆ 1,000,000,000,000,000 ಅವರು ಆದಾಯ ಗಳಿಸ್ತಾರೆ? ಅವರಲ್ಲಿರೋಂಥ ವರ್ಕ್ ಕಮಿಟ್ಮೆಂಟ್, ನಮ್ಮಲ್ಲ ಕಮಿಟ್ಮೆಂಟ್ ಇಲ್ಲ. ನಾವು ಬರೀ ರಾಜಕೀಯವಾಗಿ ಬರೀ ಟೀಕ್ಸೋದು. ಆ ಒಂದು ಸಂಘರ್ಷಕ್ಕೆ ಇಳಿದಾಗ ಕಳೆದ 50 ಕೇಂದ್ರ ಸರ್ಕಾರದ ಜೊತೆ ಸಂಘರ್ಷನೇ ಇದೆ. ನೀವು ಯಾವಾಗ ಪರಸ್ಪರವಾಗಿ ಕೆಲಸ ಮಾಡ್ತೀರಾ? ಕೇಂದ್ರ ಸರ್ಕಾರ ಒಕ್ಕೂಟ ವ್ಯವಸ್ಥೆಯಿಂದ ರಾಜ್ಯ ಸರ್ಕಾರ ಎರಡು ಕೈ ಜೋಡಿಸಿದ್ರೇ ಕೆಲಸ ಆಗೋದು. ನಾವಿಲ್ಲಾಂದ್ರೆ ಬರೀ ಹೋಗ್ತೀವಿ, ಭಾಷಣಗಳಲ್ಲಿ ಮಾತಾಡ್ತೀವಿ ಜನಗಳಿಗೆ, ನಾವು ಅವ್ರನ್ನೇನೋ ಒಂದು ದಾರಿ ತಪ್ಪಿಸ್ಲಿಕ್ಕೆ ಕೇಂದ್ರ ನಮಗೆ ಮೋಸ ಮಾಡ್ತೀವಿ ಅಂದಾಗ ಆಗಲ್ಲ. ಅದು ತೇಜಸ್ವಿನಿ ಮೇಡಮ್, ಆರಂಭದಲ್ಲಿ BJP ಕೂಡ ಒಂದು ಹೇಳಿತ್ತು, ಇದೇ ರೀತಿ ನೀವು ಫ್ರೀ ಕೊಡೋದ್ರಿಂದ ರಾಜ್ಯ ದಿವಾಳಿ ಆಗತ್ತೆ ಅಂತೇಳಿ. ಈಗ ರಮೇಶ್ ಬಾಬು ಅವರು ಅಂಕಿಅಂಶಗಳ ಮುಖಾಂತರ ಹೇಳಿದರು, ಯಾಕೆಂದರೆ ಈ ಪುಸ್ತಕ ಏನಿದೆ ಇದೊಂದು ದಾಖಲೆ ಅನ್ನುವಂಥ ರೀತಿಯಲ್ಲಿ. ಸೊ ಹಾಗಿದ್ದಾಗ ಈ 5 guarantees ಕೊಡುವಂಥ ದುಡ್ಡನ್ನು ನಾವು ಯಾವ ರೀತಿ ಕೊಡಬೇಕಾಗಿದೆ ನಿಮಗೆ ದಾಖಲೆ ಅದನ್ನು ಕೂಡ ಕೊಟ್ಟಿದ್ದೀವಿ. ಬೇರೆ ಯಾವುದೇ ವಿಚಾರಗಳಿದ್ದರೂ ಕೂಡ ನಮ್ಮ ಮುಂದೆ ಹೇಳಬಹುದು, ನೀವು ಸದನ ಕೂಡ ನಡೀತಾ ಇದೆ ಅನ್ನುವಂಥದ್ದು. ಹಾಗಿದ್ದರೆ ಸಿದ್ದರಾಮಯ್ಯನವರು ಈ ಬಜೆಟ್ ಮಂಡಿಸುವ ಮುಖಾಂತರ ಒಂದು ಕಡೆ ತಮ್ಮ ಗ್ಯಾರಂಟಿ ಘೋಷಣೆಗಳು, ಮತ್ತೊಂದು ಕಡೆ ಎಲ್ಲೂ ಕೂಡ ತೊಂದರೆ ಆಗದಂಥ ರೀತಿಯಲ್ಲಿ ಬಜೆಟ್ ಕೊಟ್ಟಿದ್ದಾರೆ ಅಂತ ಅವರ ವಾದವನ್ನು ನೀವು ಒಪ್ತೀರಾ? ಇಲ್ಲ, ಈಗ ಒಂದು ಬಸವರಾಜ ಬೊಮ್ಮಾಯಿ ಅವರು ಹೇಳಿದ್ದು ಪೊಲಿಟಿಕಲ್
ಒಂದು ವಾಸನೆಯೇ ತುಂಬ ಕಾಣಿಸ್ತಾ ಇದೆ, ಮತ್ತು ಇನ್ನೊಬ್ಬರ ಮೇಲೆ ಟೀಕೆ ಮಾಡ್ತಕ್ಕಂಥದ್ದೇ ಹೆಚ್ಚಿನ ಪುಟಗಳಲ್ಲಿ ಕಾಣ್ತಾ ಇದೆ ಅಂತ ಹೇಳೋದ್ರಲ್ಲಿ ಯಾಕೆ ಕಾಣುತ್ತೆ ಅಂತ ಹೇಳಿದ್ರೆ, ಜಿ ಎಸ್ ಟಿ ಹೆಚ್ಚು ಸಂಗ್ರಹ ಆಗಬೇಕಾದ್ರೆ ಇಲ್ಲಿ ಕ್ರಿಯಾಶೀಲವಾದ ಚಟುವಟಿಕೆಗಳಿದೆ, ರಾಜ್ಯದ ಆರ್ಥಿಕ ಸ್ಥಿತಿ ಮತ್ತು ಎಲ್ಲ ಚಟುವಟಿಕೆಗಳು ಚೆನ್ನಾಗಿ ನಡೀತಿದೆ ಅಂತ ಇಡೀ ಗ್ಲೋಬಲಲ್ಲಿ ನಮ್ಮ ಒಂದು ಇದಕ್ಕೆ ಪ್ರಶಂಸೆ ಇದೆ. ರಷ್ಯಾದಂಥ ದೇಶ ಕೂಡ ಮೇಕ್ ಇನ್ ಇಂಡಿಯಾಗೆ ಪ್ರಶಂಸೆಯನ್ನು ಮಾಡಿದೆ, ಒಳ್ಳೆಯದನ್ನು ಮಾಡಿದಾಗ ಹೇಳಬೇಕಾಗತ್ತೆ. ಮತ್ತು ಶಾಶ್ವತ ಸಂಪತ್ತು ನಿರ್ಮಾಣ, ಇನ್ಫ್ರಾಸ್ಟ್ರಕ್ಚರು ಸಾಲ ಯಾತಕ್ಕೆ ಮಾಡೋದು? ಸಾಲ ಮಾಡಿ ಖುಷಿ ಮಾಡೋದಲ್ಲ, ಸಾಲ ಮಾಡಿ ಅದನ್ನು ವ್ಯಯ ಮಾಡೋದಲ್ಲ. ಸಾಲ ಮಾಡಿ ಒಂದು ಮನೆ ಕಟ್ಟೋದಕ್ಕೆ ನೀವು ಸಾಲ ಮಾಡಿದ್ರೆ ಮನೆ ನಿರ್ಮಾಣ ಆಗುತ್ತೆ, ಸೂರು ಸಿಗುತ್ತೆ, ಆ ಯೋಜನೆ ಮತ್ತೆ ಯಾರೋ ಕೊಡಬೇಕಾಗಲ್ಲ. ವಸತಿ ಯೋಜನೆಗಳು, ಈಗ ಕುಡಿಯುವ ನೀರು 770 ಕೋಟಿ ಕೊಟ್ಟಿದ್ದಾರೆ, 60 ಲಕ್ಷ ಮನೆಗಳಿಗೆ ಜೆ ಜೆ ಎಂ ಸ್ಕೀಮ್ ಇರಬೇಕಾದ್ರೆ ಎರಡು ಸೇರಿ ಸಹಕಾರ ಭಾವದಿಂದ ಮಾಡಬೇಕಾ ಬೇಡವಾ? ಬರಗಾಲದ ಛಾಯೆ ಕಾಣಿಸ್ತಾ ಇದೆ, ಮಳೆ ಏರುಪೇರಾದ್ರೆ. ಮತ್ತೆ ಬೆಂಗಳೂರು ನದಿ ಅಲ್ಲದ ನದಿ ತೀರದ ಮೇಲೆ ನಿರ್ಮಾಣ ಆಗಿಲ್ಲ, ಬೆಂಗಳೂರು ಕೆರೆಗಳ ಮೇಲೆ ಅವಲಂಬಿತವಾಗಿತ್ತು. ಒಂದ್ ಕಡೆ ಎನ್ಕ್ರೋಚ್ಮೆಂಟ್, ಒಂದ್ ಕಡೆ ಡಿಫಾರೆಸ್ಟೇಷನ್, ಇಂಥ ಎಲ್ಲ ಸಂಕಷ್ಟಗಳಿರುವಾಗ ಇದು ಬೇಸಿಕ್ ನೀಡ್ಸ್ ಬಗ್ಗೆ ನಾನು ಮಾತನಾಡ್ತಾ ಇದ್ದೀನಿ. ಕೃಷಿ ಬಗ್ಗೆ ಮಾತನಾಡ್ತೀರಾ, ಎಷ್ಟು ಕೊಟ್ಟಿದ್ದೀರಾ ಕೃಷಿಗೆ? ಪಶುಸಂಗೋಪನೆ, ರೈತರ ಬಗ್ಗೆ ನೀವು ಕೃಷಿಗೆ ಕೇಂದ್ರ ಸರ್ಕಾರದ ಬಿಟ್ಬಿಡಿ, ನಾನು ಅದನ್ನ ಬಾಬು ಅವ್ರಿಗೂ ಗೊತ್ತಿದೆ, ನಿಮಗೂ ಗೊತ್ತಿದೆ, ನಾನು ಅದನ್ನ ಹೇಳಕ್ ಹೋಗ್ತಾ ಇಲ್ಲ. ಮೋದಿಯವರ ಯೋಜನೆಗಳು ಪರೋಕ್ಷ ಮತ್ತು ಪ್ರತ್ಯಕ್ಷ ಯೋಜನೆಗಳು, ಯಾಕೆಂದ್ರೆ ಡೈರೆಕ್ಟ್ ಬೆನಿಫಿಟ್ ಅಲ್ಲಿ ಅವರಿಗೆ 6,000 ಸಿಗುವಂತ ಯೋಜನೆ ಅಲ್ಲ, ಅದು ಒಂದು ಗೊಬ್ಬರ ಇರಬಹುದು ಅಥವಾ ಮಣ್ಣಿನ ಪರೀಕ್ಷೆ ಇರಬಹುದು, ಬೆಂಬಲ ಬೆಲೆ ಇರಬಹುದು ಅಥವಾ ಏಕದಾಳಿಯ ಸಿರಿಧಾನ್ಯ ಅಂತ ಯೋಜನೆಗಳಿಗೆ ಬೆಂಬಲ ಕೊಡ್ತಕ್ಕಂಥದ್ದು. ಇದೆಲ್ಲ ಶಾಶ್ವತವಾದಂತ ಯೋಜನೆಗಳು ಮತ್ತು ದೇಶವನ್ನು ಮುಂದಕ್ಕೆ ತೆಗೆದುಕೊಂಡಿರ್ತಕ್ಕಂಥ ಯೋಜನೆಗಳು. ಹಾಗೇನೆ ನೀವು ಇದಕ್ಕೆ ಬಂದ್ರೆ ಬೆಂಗಳೂರಿನ ಯೋಜನೆಗಳಿಗೆ ಬರ್ತೀರಾ, ಬೆಂಗಳೂರಿಗೆ ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳಿ 45,000 ಕೊಟ್ಟು ಬೆಂಗಳೂರಿನಲ್ಲಿ ಅನೇಕ ಅವಾಂತರಗಳನ್ನ ನಾವು ನೋಡ್ತಾ ಇರ್ತೀವಿ. ಎಲ್ಲ ಸರ್ಕಾರಗಳು ಕೊಟ್ಟರು ಕೂಡ ಇಂಪ್ಲಿಮೆಂಟಿಂಗ್ ನಲ್ಲಿ ಆ ಒಂದು ರಾಜಕೀಯ ಇಚ್ಛಾಶಕ್ತಿ ಅಂತಲೋ ಅಥವಾ ಸೋರಿಕೆ ಅಂತಲೋ ಅದು ಎಲ್ಲರಿಗೂ ಶಾಪವಾಗಿ ಬಂದಿದೆ, ಅದಕ್ಕೊಂದು ಇತಿಶ್ರೀ ಕಾಣಿಸ್ಬೇಕಾಗಿದೆ. ಈಗ ನಾವು ವಿಮಾನ ನಿಲ್ದಾಣಕ್ಕೆ ಮೆಟ್ರೋ ಮಾಡೋದ್ರಿಂದ ಒತ್ತಡ ಕಮ್ಮಿ ಆಗುತ್ತಾ ಇಲ್ವಾ? ಶಾಶ್ವತ ಯೋಜನೆಗಳ ಬಗ್ಗೆ, ಮೆಟ್ರೋ ಯೋಜನೆ ಕೇಂದ್ರದ ಬೆಂಬಲ ಬರ್ತಕ್ಕಂಥದ್ದಕ್ಕೆ ನಾವು ಪೂರಕವಾಗಿ ಡಿಲೇ ಆದಾಗ ಏನಾಗುತ್ತೆ, ಖರ್ಚು ವೆಚ್ಚ ಜಾಸ್ತಿ ಆಗುತ್ತೆ. ಮತ್ತು ಇಂಥದ್ದನ್ನೆಲ್ಲ ಮಾಡಲೇಬೇಕು, ಕೇಂದ್ರದ ಮತ್ತು ರಾಜ್ಯದ ಸಹಕಾರದಿಂದ ಮಾತ್ರ ಒಂದು ಉತ್ತಮ ಕರ್ನಾಟಕ. ಈಗ ನೋಡಿ ಅಬಕಾರಿ ಬಗ್ಗೆ, ಈಸಿ ಟಾರ್ಗೆಟ್ ನಾನು ಹೇಳೋದು ಕುಡುಕರಲ್ಲ, ಅಬಕಾರಿ ಇಲಾಖೆಯನ್ನು ನಾವು ಆತಿಥ್ಯದ ಒಂದು ಸಂಪ್ರದಾಯದಲ್ಲಿ ಟೂರಿಸಂನಲ್ಲಿ ಬಹುಮುಖ್ಯ ಪಾತ್ರ, ಆತಿಥ್ಯ ಪರಂಪರೆಯಲ್ಲಿ ಬಹುಮುಖ್ಯ ಪಾತ್ರವನ್ನ ವಹಿಸುವಂತವರಿಗೆ ಸ್ವಲ್ಪ ಒಂದು ರಿಲಯಬಲ್ ಆಗಿರಬೇಕು. ಈಗ ಸೇಫ್ ಡ್ರಿಂಕಿಂಗ್ ಮತ್ತು ರಿಚ್ ಡ್ರಿಂಕಿಂಗ್, ನಾವೇನು ಅಂತ ಒಂದು ಆರೋಗ್ಯಕರವಾದ ಪಾನ ಪ್ರಿಯರಿಗೆ ಆರೋಗ್ಯಕರವಾದಂಥ ಕ್ವಾಲಿಟಿ ಕ್ವಾಂಟಿಟಿ ಮತ್ತು ಅದನ್ನು ತಲುಪಿಸ್ಬೇಕಾದ್ರೆ ಎಲ್ಲ ಒಂದು ಕಡೆ ನಾವು ಈಸಿ ಟಾರ್ಗೆಟ್ ಅಂತ ಅನ್ನಿಸುವಂಥ ರೀತಿಯಲ್ಲಿ ಎಲ್ಲ ಸರ್ಕಾರಗಳು ಅವರನ್ನು ಮೊದಲು, ನಾವು ಮಹಿಳೆಯರಾಗಿ ದಯವಿಟ್ಟು ನೀವು ಕುಟುಂಬವನ್ನು ಹಾಳು ಮಾಡುವಂತಹ ಮಟ್ಟಕ್ಕೆ, ಅದು ನಿಯಂತ್ರಣದಲ್ಲಿಲ್ಲದಂತಹ ಅಬಕಾರಿ ಸಂಸ್ಕೃತಿ ಕುಟುಂಬ ವ್ಯವಸ್ಥೆಗೆ ಮಾರಕ, ಹೆಣ್ಣು ಮಕ್ಕಳಿಗೆ ಮಾರಕ ಅಂತಲೇ ನಾವು ಭಾವಿಸ್ತಕ್ಕಂಥದ್ದು. ಸೊ ಅಲ್ಲೆಲ್ಲ ಒಂದು ಕಡೆ. ಆಮೇಲೆ ಈ ಸ್ಪಿರಿಚುವಲ್ ಟೂರಿಸಮ್ಗೆ ಬಂದಾಗ ಹಿಂದೂವೇತರ ಒಂದು ಧಾರ್ಮಿಕ ಸಂಸ್ಥೆಗಳಿಗೆ ತಸ್ತಿಕ್ 48,000 ಅತ್ಯಂತ ಹೆಚ್ಚು ಸಾವಿರಾರು ದೇವಸ್ಥಾನಗಳಿದೆ, ಎಲ್ಲರೂ ಎಲ್ಲ ವರ್ಗಗಳಿಗೆ ಸೇರಿದಂಥ ದೇವಸ್ಥಾನಗಳು ಇಲ್ಲಿ. ಈಗ ಸ್ಪೆಸಿಫಿಕ್ ಜೈನರ, ಕ್ರಿಶ್ಚಿಯನರ ಮತ್ತು ಅಲ್ಪಸಂಖ್ಯಾತರ ಎಲ್ಲದಕ್ಕೂ ಸ್ಪೆಸಿಫಿಕ್ ಅಂದರೆ ಪೊಲಿಟಿಕಲ್ ಸ್ಟೇಟ್ಮೆಂಟ್. ವಿವೇಕ ಶಾಲೆಯ ಇದನ್ನು ಯಾಕೆ ಅಂದರೆ ಅದೇನು ಅವಿವೇಕದ ನಿರ್ಣಯವಾಗಿತ್ತೆ, ವಿವೇಕ ಶಾಲೆ ಅಂದರೆ ಅನ್ಟಚಬಲಿಟಿ ಯಾಕೆ ಅಂದರೆ ಒಂದು ಎಲ್ಲ ಅಪೀಸ್ಮೆಂಟ್, ಅಲ್ಲೂ ಕೂಡ ಅಪೀಸ್ಮೆಂಟ್. ನಾನು ಕೇಳ್ತೀನಿ ಈ ಸರ್ಕಾರಕ್ಕೆ ದೃಢತೆ ಇದ್ರೆ, ಈ ಸರ್ಕಾರ ಹಿಂದೂ ದೇವಾಲಯಗಳಿಂದ ಬರುವಂತಹ ಹಣವನ್ನ, ಯಾಕಂದ್ರೆ ತುಂಬಾ ಟೆಂಪಲ್ಸು ವಿನಾಶದ ಅಂಚಿನಲ್ಲಿದೆ, ಆರ್ಕಿಯಾಲಜಿ ಆರ್ಕಿಟೆಕ್ಚರು ತುಂಬಾ ಹಣ ಬೇಕಾಗಿದೆ ಅವುಗಳನ್ನ ಮತ್ತೆ ಪುನರ್ ನಿರ್ಮಾಣ ಮಾಡೋದಕ್ಕೆ ಮತ್ತೆ ಕಾಪಾಡೋದಕ್ಕೆ. ದಯವಿಟ್ಟು ಅಂಥದ್ದಕ್ಕೆಲ್ಲ ಕೈ ಹಾಕಬೇಡಿ, ಅಷ್ಟು ಲಾರ್ಜ್ ಆರ್ಟ್ ಇಲ್ಲ ಅಂದರೆ ಇಟ್ಸ್ ಪಾರ್ಟ್ ಆಫ್ ಅವರ್ ಹಿಸ್ಟ್ರಿ ಅಂಡ್ ಹೆರಿಟೇಜ್. ಸೊ ಇಂಥದ್ದು ಸ್ಪೆಸಿಫಿಕ್ ಆಗಿ ಕಾಣ್ತಾ ಇಲ್ಲ ಇದರಲ್ಲಿ. ಮಕ್ಕಳಿಗೆ ಒಂದು ವಾರಕ್ಕೊಂದು ಮೊಟ್ಟೆ, ವಾರಕ್ಕೆ 2 ದಿನ ಮೊಟ್ಟೆ ಕೊಟ್ಟರೆ ಪೌಷ್ಟಿಕಾಂಶತೆ ಬರುತ್ತಾ ನಂಗೆ ಗೊತ್ತಿಲ್ಲ, ಕೊಡಬೇಕು ಅಂತ ಕೊಡೋದಲ್ಲ, ನಿಜವಾಗ್ಲೂ ಅದು ಬರಬೇಕು ಅನ್ನೋದಾದ್ರೆ ಯಾವುದಕ್ಕಾದ್ರೂ ಸರಿ ಸಂಪೂರ್ಣ ನ್ಯಾಯ ಕೊಟ್ಟಿದ್ರೆ ಒಳ್ಳೇದಾಗ್ತಾ ಇತ್ತು ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.
ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.